ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ಕೌಸಲ್ಯ ಈ ಥರ ದೊಡ್ಡ ಬಾಳೆಯನ್ನು ಕಪ್ ಕಪ್ ಚುಕ್ಕೆ ಬಿದ್ದಿರತ್ತಲ್ವ ಚೆನ್ನಾಗಿ ಹಣ್ಣಾಗಿದ್ದು ಡಾಟ್ ಡಾಟ್ ಆಗಿ ಕಪ್ಪು ಕಪ್ಪಾಗಿ ಚುಕ್ಕೆ ಬಿದ್ದಿರುತ್ತೆ ತಿನ್ನೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಾಗಿರುತ್ತೆ ಈ ಥರದ ಬಾಳೆಹಣ್ಣ ಡೈಲಿ ಒಂದೊಂದು ತಿಂತ ಇದ್ದರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಹಾಗೆ ಬಂದ್ಬಿಟ್ಟು ಶಕ್ತಿ ಕೂಡ ಬರುತ್ತೆ ಈ ಥರ ಬಾಳೆಹಣ್ಣು ತಿನ್ನೋದ್ರಿಂದ ಈ ಥರ ಬಾಳೆಹಣ್ಣಲ್ಲಿ ವಿಟಮಿನ್ ಎ ಜಾಸ್ತಿ ಅಧಿಕವಾಗಿರುತ್ತದೆ ಡೈಲಿ ಸೇವಿಸ್ಬೋದು ಬಟ್ ಚಿಕ್ಕ ಮಕ್ಕಳಿಗೆ ನಾವು ನೋಡ್ಕೊಂಡು ಕೊಡಬೇಕು ದೊಡ್ಡ ಬಾಳೆಹಣ್ಣು ಬೇಗ ಶೀತ ಆಗುತ್ತೆ ಆದ್ದರಿಂದ ಏಲಕ್ಕಿ ಬಾಳೆಹಣ್ಣ ನಾವು ಪ್ರಿಪೇರ್ ಮಾಡ್ಬೋದು ಈ ಥರದ ಬಾಳೆಹಣ್ಣು ಡೈಲಿ ಒಂದೊಂದು ತಿಂತಾ ಇದ್ರೆ ನಮ್ಮ ದೃಷ್ಟಿಕೋನವನ್ನು ಹೆಚ್ಚು ಮಾಡುತ್ತೆ ಡೈಲಿ ಒಂದೊಂದು ತಿನ್ನಬೇಕು ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದರಿಂದ ದಿನೇ ದಿನೇ ನಮಗೆ ಕಣ್ಣಿನ ದೃಷ್ಟಿಯನ್ನು ಜಾಸ್ತಿ ಮಾಡುತ್ತೆ ಅದಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಬಾಳೆಹಣ್ಣು ಸೇವಿಸೋದ್ರಿಂದ ಈವ್ನಿಂಗ್ ನಾಲ್ಕೂವರೆ ಟೈಮ್ಗೆ ನನ್ನ ಮಗಳಿಗೆ ವರ್ಕ್ ಮಾಡಿಸೋಣ ಅಂತ ಕೂತ್ಕೊಂಡಿದ್ದೀನಿ ಒಂದು ಅಕ್ಷರ ಬರೆಸೋಷ್ಟರಲ್ಲಿ ಒಂದು ಐದು ನಿಮಿಷ ತಗೊಳ್ಳುತ್ತೆ ಒಂದೊಂದು ಅಕ್ಷರಣ ಎರೇಸ್ ಮಾಡಿಬಿಟ್ಟು ಬರೆಸೋಷ್ಟರಲ್ಲಿ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಇಡಿಸತ್ತೆ ಹೋಮ್ವರ್ಕ್ ಬರ್ಸೋಕ್ಕೆ ವರ್ಕ್ ಬರೆದು ಮುಗಿಸುವಷ್ಟರಲ್ಲಿ ನಾನು ಹಾಲನ್ನ ಇಕ್ಕಿದ್ದೀನಿ ಕಾಯಿಲಿ ಅಂತ ಕಾಯ್ತಾ ಇದೆ ನನ್ನ ಮಗಳಿಗೆ ಬಂದುಬಿಟ್ಟು ನಾಟಿ ಸಕ್ಕರೆನ ಹಾಕ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಲಂತೂ ನಾಟಿ ಸಕ್ಕರೆ ಹಾಕೋದ್ರಿಂದ ನಾವಿಲ್ಲಿ ಯಾವುದೇ ಬೂಸ್ಟ್ ಆಗಲಿ ಹಾರ್ಲಿಕ್ಸ್ ಆಗಲಿ ಹಾಕಿ ಕೊಡುವಷ್ಟಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾಟಿ ಸಕ್ಕರೆ ಯೂಸ್ ಮಾಡೋದ್ರಿಂದ ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿಬಿಟ್ಟು ನಾಟಿ ಸಕ್ಕರೆನ ಯೂಸ್ ಮಾಡಿ ಹಾಲ್ಗೆ ನಾಟಿ ಸಕ್ಕರೆ ಹಾಕೋದ್ರಿಂದ ಹಾಲಂತೂ ಅಷ್ಟೇ ಆಗಿರುತ್ತೆ ಮಕ್ಕಳು ಚೆನ್ನಾಗಿ ಕುಡಿತಾರೆ ನಾನು ಅಕ್ಕಿ ರೊಟ್ಟಿನ ಮಾಡಿದ್ದೆ ಅಕ್ಕಿ ರೊಟ್ಟಿ ರೆಸಿಪಿನ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ಬೇಕಾಗಿರೋ ಪದಾರ್ಥಗಳೆಲ್ಲ ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಏನೇನು ಬೇಕೋ ಆ ಐಟಮ್ಸ್ ಎಲ್ಲ ಟಿ ವಿ ನೋಡ್ತಾ ಕೂಡ ಕಟ್ ಮಾಡಿ ಇಟ್ಕೊಬಿಡ್ಬೋದು ನಾನು ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತಗೊತಾ ಇದ್ದೀನಿ ಒಣ ಅಕ್ಕಿ ಹಿಟ್ಟು ಇದು ಇದು ಬಂದುಬಿಟ್ಟು ನೈಸಾಗಿದೆ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಮೇಯ್ನಾಗಿ ಅಕ್ಕಿ ರೊಟ್ಟಿಗೆ ಬಂದುಬಿಟ್ಟು ಸೊಪ್ಪು ಸಬ್ಸಿಗೆ ಸೊಪ್ಪನ್ನ ಹಾಕೋದ್ರಿಂದ ಫ್ಲೇವರ್ ಅಂತೂ ಹೆಚ್ಚಾಗುತ್ತೆ ಟೇಸ್ಟೇ ಬೇರೆ ಲೆವೆಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನ ಕೊಟ್ ಮಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಂದ್ಬಿಟ್ಟು ಒಂದೆರಡು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಗೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕ್ಕೊಬಿಟ್ಟು ಅಕ್ಕಿ ರೊಟ್ಟಿಗೆ ಬಂದ್ಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ಷ್ಟು ಹಸಿ ಕೊಬ್ಬರಿನ ಆದಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳೋಣ ಇದು ಆಪ್ಷನಲ್ಲು ನಾನು ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಸಿ ಕೊಬ್ಬರಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿನ ಚೆನ್ನಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಏಳು ಎಂಟು ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ಸರಿಯಾದಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕೈಯಲ್ಲಿ ನೀರು ಹಾಕೋದೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿಯಲ್ಲಿ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ನಾವು ನಾವು ಈ ಅಕ್ಕಿ ರೊಟ್ಟಿಗೆ ಹಿಟ್ಟನ್ನು ಬಂದುಬಿಟ್ಟು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಚಪಾತಿಗೆ ಯಾವ ಥರ ರೆಡಿ ಮಾಡ್ಕೋತೀವೋ ಆ ಥರ ಇಸ್ಕಕ್ಕೆ ಹೋಗ್ಬಾರ್ದು ಇನ್ನೂ ಸ್ವಲ್ಪ ಸ್ಮೂತಾಗಿ ಇಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಚೆನ್ನಾಗಿ ಹಿಟ್ಟನ್ನ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಬಿಡೋಣ ಒಂದು ಸೈಡಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೋತಾ ಈ ರೀತಿ ಆದದಲ್ಲಿ ನಾವು ಕಲಸಿ ಇಟ್ಕೋಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನಮಗೆ ಅಕ್ಕಿ ರೊಟ್ಟಿ ಎಷ್ಟೆಷ್ಟು ಅಗ್ಲ ಬೇಕೋ ಅದನ್ನು ನೋಡಿಕೊಂಡು ಉಂಡೆನ ಮಾಡ್ಕೋಬೇಕು ನಾನು ಮಾಡ್ತಾ ಇದ್ದೀನಿ ನಾನು ಮಾಡಿರೋ ಒಂದೂವರೆ ಕಪ್ನಷ್ಟಿಗೆ ಒಂದು ಹತ್ತು ರೊಟ್ಟಿ ಆಗುತ್ತೆ ನಾನು ರೊಟ್ಟಿನ ಬಂದುಬಿಟ್ಟು ಬಟರ್ ಪೇಪರ್ ಮೇಲೆ ತಡ್ತೀನಿ ಬಟರ್ ಪೇಪರ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇವಾಗ ನಾವು ಉಂಡೆ ಮಾಡಿರೋದನ್ನು ರೌಂಡ್ ಶೇಪಾಗಿ ತಟ್ಕೊಳ್ಳೋಣ ಇಲ್ಲಿ ಬಟರ್ ಪೇಪರ್ ಇಲ್ಲ ಅಂದರೆ ಬಾಳೆ ಎಳೆನ ಯೂಸ್ ಮಾಡಿಕೊಂಡು ಈಸಿಯಾಗಿ ಅಕ್ಕಿ ರೊಟ್ಟಿನ ತಟ್ಕೋಬೋದು ಬಾಳೆ ಎಳೆ ಇಲ್ಲ ಬಟರ್ ಪೇಪರ್ ಇಲ್ಲ ಅಂದರೆ ನಾವು ಹೆಂಚನ ಸ್ಟವ್ ಮೇಲೆ ಇಡೋಕ್ಕೆ ಮುಂಚೆನೇ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಹೆಂಚ ಮೇಲೆ ತಟ್ಟುಬಿಟ್ಟು ಹೆಂಚನ ಡೈರೆಕ್ಟಾಗಿ ನಾವು ಸ್ಟವ್ ಮೇಲೆ ಇಟ್ಬಿಟ್ಟು ರೊಟ್ಟಿನ ಮಾಡ್ಕೋಬೋದು ಈ ರೀತಿ ನಮಗೆ ದಪ್ಪವಾಗಬೇಕಾ ಸ್ವಲ್ಪ ಬೇಕಾ ನೋಡಿಕೊಂಡು ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು ಕಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ನೋಡಿ ಇದೇ ರೀತಿ ಬಟರ್ ಪೇಪರ್ನ ತಗೊಬಿಟ್ಟು ಈ ರೀತಿ ಹಾಕ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ತೆಗೆದ್ರೆ ಈಸಿಯಾಗಿ ನಮಗೆ ರೊಟ್ಟಿ ಅಂತೂ ಬಿಟ್ಕೊಬಿಡತ್ತೆ ಈಸಿಯಾಗಿ ಮಾಡ್ಕೊಬೋದು ನಮ್ಮ ರೊಟ್ಟಿಗೆ ಇಲ್ಲಿ ತುಪ್ಪ ಬೇಕಾ ಎಣ್ಣೆ ಬೇಕಾ ನೋಡಿಕೊಂಡು ನಾನು ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ಹಾಕ್ಕೋಬೋದು ನಾವು ರೊಟ್ಟಿನ ತಟ್ಟುವಾಗ ಎಜ್ಜಲ್ಲಿ ಬಿರುಕು ಬೀಳತ್ತೆ ಅದನ್ನು ಅಡ್ಜಸ್ಟ್ ಕೈಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬಿಟ್ರೆ ರೌಂಡ್ ಶೇಪಾಗಿ ನಮಗೆ ಈ ರೊಟ್ಟಿ ಅನ್ನೋದು ರೆಡಿಯಾಗೋಗುತ್ತೆ ಹೋಗುತ್ತೆ ಈಸಿಯಾಗಿ ಮಾಡ್ಕೊಬಿಡ್ಬೋದು ಬೇಗ ಬೇಗ ಈ ಅಕ್ಕಿ ರೊಟ್ಟಿನ ಮಾಡೋದಕ್ಕೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳತ್ತೆ ಬೆಳಗ್ಗೆ ಬೇಗ ಬೇಗ ಗಡಿಬಿಡಿ ಹಡಾಬಿಡಿ ಟೈಮಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು ಫ್ರೀ ಇನ್ನೇನು ಟೈಮ್ ಜಾಸ್ತಿ ಇದೋ ಅನ್ನೋ ಟೈಮಲ್ಲಿ ಮಾಡ್ಕೋಬೇಕು ಅಕ್ಕಿ ರೊಟ್ಟಿನ ಸುಡೋದಕ್ಕೆ ಟೈಮ್ ತಗೊಳುತ್ತೆ ಆದ್ದರಿಂದ ಅಷ್ಟೇ ಈಗ ರಿಮೈನಿಂಗ್ ಕೂಡ ಅದೇ ರೀತಿ ನಾವು ಬಟರ್ ಪೇಪರ್ನ ಸಮೇತ ಬಟರ್ ಪೇಪರ್ ಸಮೇತವಾಗಿ ತಗೊಂಡು ಮೇಲೆ ಹಾಕಿಬಿಟ್ಟು ಬಟರ್ ಪೇಪರ್ನ ರಿಮೂವ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಅಂತೂ ಕೆಂಪು ಚಟ್ನಿ ಇಲ್ಲಾಂದರೆ ಯಾವುದೇ ಥರದ ಚಟ್ನಿ ಆಗಲಿ ಇಲ್ಲಾಂದರೆ ಟೊಮೊಟೊ ಗೊಜ್ಜಾಗಲಿ ಏನೂ ಇಲ್ಲಾಂದರೆ ಒಂದು ಸ್ಪೂನಷ್ಟು ಪಿಕಲ್ನ ಹಾಕ್ಕೊಬಿಟ್ಟು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿ ಮಾಡ್ಕೊಬೋದು ಈ ಥರ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ನೋಡಿದ್ರೆ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನು ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈನ್ ಆಕ್ಟಿವೇಟ್ ಮಾಡ್ಕೊಂಡು